नमस्कार मक्कळे, ಒಂದನೇ ತರಗತಿಯ ಮಕ್ಕಳು ಈಗ ನೀವೆಲ್ಲ ಕನ್ನಡ ಪಾಠ ಮಾಡೋಣ ಬನ್ನಿ ಎಲ್ಲರೂ ಕನ್ನಡ ಪುಸ್ತಕ ತೆಗಿರಿ ಬನ್ನಿ ಎಲ್ಲ ಮಕ್ಕಳ ತೆಗಿತಿದಿರಾ ಆ ವೆರಿ ಗುಡ್ ಈಗ ನೋಡಿ ಸವಿ ಕನ್ನಡ ಒಂದನೇ ತರಗತಿ ಪುಸ್ತಕ ತೆಗಿರಿ ಮಕ್ಕಳ ತೆಗಿತಿದಿರಾ ವೆರಿ ಗುಡ್ ಆ ಎಲ್ಲ ತೆಗಿರಿ ತೆಗೆದ್ರಾ ಆ ಕೂತ್ಕೋ ಬನ್ನಿ ಎಲ್ಲಾ ತೆಗೆದು ಕೂತ್ಕೊಳ್ಳಿ ಅಕ್ಷರ ಅಭ್ಯಾಸ ನೋಡಿ ಇಲ್ಲಿ 6 ಪುಟದ ಸಂಖ್ಯೆ 59 ಆ ಈಗ ಇದನ್ನ ಹೇಳ್ತಾ ಹೋಗ್ತೀನಿ ನಿಧಾನವಾಗಿ ಎಲ್ಲ ನೋಡ್ಕೊಳ್ಳಿ ಮಕ್ಕಳ ಆಯ್ತಾ ಆ ಅಕ್ಷರ ಅಭ್ಯಾಸ ನೋಡಿ ಮಕ್ಕಳ 6 ಹೊಸ ಅಕ್ಷರಗಳು ಓ ಔ ಹಾ ಶ ಶ ಹಳೆಯ ಹಿಂದಿನ ಅಭ್ಯಾಸದಲ್ಲಿ ಅನೇಕ ಅಕ್ಷರಕ್ಕೆ ಹಲವು ಅಕ್ಷರಗಳನ್ನು ಕಲ್ತ್ಕೊಂಡಿದ್ದೀವಿ ಈಗ ಈ 5 ಅಕ್ಷರಗಳನ್ನು ಹೊಸದಾಗಿ ಕಲ್ತ್ಕೊಳ್ಳೋಣ ಈ ಅವಧಿಯಲ್ಲಿ ಓ ಓ ಅಂದ್ರೆ ಓಟ ಈ ಮಕ್ಕಳು ಏನು ಮಾಡ್ತಿದ್ದಾರೆ ಮಕ್ಕಳು ಈ ಚಿತ್ರದಲ್ಲಿ ಓಡ್ತಾ ಇದ್ದಾರೆ ಔ ಔಡಲ ಔಡಲ ಅಂದ್ರೆ ಈ ಗಿಡದ ಹೆಸರು ಇದೊಂದು ಪುಟಾಣಿ ಮರ ಈ ಔಡಲ ಮರ ಔಡಲ ಅಂದ್ರೆ ಅವರು ಮುಂದೆ ಹರಳೆ ಎಣ್ಣೆ ಅಂತ ಹಚ್ಚತೀವಲ್ಲ ಹರಳೆಕಾಯಿ ಎಣ್ಣೆಗೆ ಔಡಲ ಮರ ಅಂತ ಕೂಡನು ಕರೀತೀವಿ ಔಡಲ ಹಾ ಹಯ ಕುದುರೆ ಕುದುರೆಯ ಇನ್ನೊಂದು ಹೆಸರು ಏನು ಪುಟಾಣಿಗಳ ಹಯ ಶ ಶರ ಶರ ಅಂದ್ರೆ ಬಿಲ್ಲು ಈ ಬಿಲ್ಲನ ಬಾಣ ಇದು ಬಾಣ ಈ ಬಾಣವನ್ನ ಬಿಲ್ಲಿಗೆ ನೆಟ್ಟು ಬಿಡ್ತಾರೆ ಇದು ಬಾಣ ಮಕ್ಕಳ ಬಾಣ ಅಂದ್ರೆ ಶರ ಈ ಬಿಲ್ಲು ಬಾಣ ಬಿಡ್ತೀವಲ್ಲ ಅದಕ್ಕೆ ಇದನ್ನ ಬಿಲ್ಲನ್ನ ಅಳವಡಿಸಿ ಬಾಣದ ಈ ಬಾಣವನ್ನ ಬಿಲ್ಲಿಗೆ ಅಳವಡಿಸಿ ಬಿಡ್ತಾರೆ ಇದು ಬಾಣ ಶ ನೋಡಿ ಇನ್ನೊಂದು ಸಲ ಓ ಔ ಹಾ ಶ ಶ ಐದು ಅಕ್ಷರಗಳನ್ನು ಈಗ ಬರೆಯೋದನ್ನ ಮುಂದಿನ ಪೇಜ್ನಲ್ಲಿ ಪುಟದಲ್ಲಿ ನೋಡ್ಕೊಳ್ಳೋಣ ಮಕ್ಕಳ ನೋಡಿ ಹೇಗೆ ಬರೀತೀನಿ ಅಂತ ಈಗ ಅಕ್ಷರ ಅಭ್ಯಾಸವನ್ನ ನೋಡೋಣ ನೀವು ಹೀಗೆ ಪೆನ್ಸಿಲ್ ತಗೊಂಡು ಬಾಣದ ಗುರುತು ಹೇಗಿದೆಯೋ ಹಾಗೇನೇ ನಾವು ಹಿಂದಿನ ಅವಧಿಯಲ್ಲಿ ಹೇಗೆ ಬರೆದ್ವೋ ಹಿಂದಿನ ತರಗತಿಗಳಲ್ಲಿ ಹಾಗೇ ಕಲ್ತ್ಕೊಳ್ಳೋಣ ಓ ಬರೆದು ಮೇಲೆ ತಲೆಗಟ್ಟ ಕೊಡಬೇಕು ನೋಡಿ ಹೀಗೆ ಬರೆದು ಹೀಗೆ ಬರೆದು ಮೇಲೆ ತಲೆಗಟ್ಟ ಕೊಡಿ ಗೊತ್ತಾಯ್ತಲ್ವಾ ನೋಡಿ ಇಲ್ಲೊಂದು ಸಲ ಬರೆದು ತೋರಿಸ್ತೀನಿ ಹೀಗೆ ಬರೆದು ತಲೆಗಟ್ಟು ಇದನ್ನೇನಂತ ಕರಿತೀವಿ ಮಕ್ಕಳ ಓ ಅಂತ ಕರಿತೀವಿ ಮುಂದಿನ ಅಕ್ಷರ ಔ ಇದೇನು ಮಕ್ಕಳ ಔ ಹೀಗೆ ಬರೆದು ನೋಡಿ ಬಾಣದ ಗುರುತು ಕೆಳಗೆ ಬಂದು ಇಲ್ಲಿಗೆ ಬಂದು ಇಲ್ಲಿಗೆ ನಿಲ್ಲಿಸಬೇಕು ಇದು ಒಂದು ಎರಡು ಸಲ ಕೊಟ್ಟು ಮತ್ತೆ ಮುಂದೆ ಬಂದು ಕೆಳಗೆ ಬಾಗಿ ಹೀಗೆ ಸೊನ್ನೆಯನ್ನ ಕೊಡಬೇಕು ಈ ಕೊಟ್ಟರಾಗ ಅವು ಆಗುತ್ತೆ ನೋಡಿ ಹೀಗೆ ಬಂದು ಹೀಗೆ ಬರ್ದು ಹೀಗೆ ಮೇಲೆ ತಲೆ ಮೇಲೆ ಬಂದು ಬರಿಬೇಕು ತಲೆ ಮೇಲೆ ಬರಬೇಕು ಅವು ಅಕ್ಷರ ನೋಡಿ ಇಲ್ಲಿ ತೋರಿಸ್ತೀನಿ ಹೀಗೆ ಬಂದು ಹೀಗೆ ಬಂದು ತಲೆಯ ಮೇಲೆ ಬಂದು ಸೀದಾ ಕೆಳಗೆ ಬಾಗಿ ಹೀಗೆ ಸೊನ್ನೆಯನ್ನು ಕೊಡಬೇಕು ಇದು ಅವು ಅಂತ ಅಕ್ಷರ ನೋಡಿ ಹೀಗೆ ಬರ್ದು ಹೀಗೆ ಬಂದು ಹೀಗೆ ಬರಿಬೇಕು ಇದು ಅವು ಅನ್ನುವಂತಹ ಒಂದು ಅಕ್ಷರ ಈ ಅಕ್ಷರ ಏನು ಮಕ್ಕಳ ಹಾ ಹಾ ಅಂದ್ರೆ ನೋಡಿ ಇಲ್ಲಿಂದ ಶುರು ಮಾಡಿ ಬಾಣದ ಗುರುತಿಗೆ ಬಂದಿದೆ ಹೀಗೆ ಬಂದು ಹೀಗೆ ಬಂದು ಮೇಲೆ ಹೋಗಿ ನಂತರ ತಲೆಗಟ್ಟ ಕೊಡೋದು ನೋಡಿ ಇಲ್ಲಿಂದ ಶುರು ಮಾಡ್ತಿದ್ದೀನಿ ಈಗ ಶುರು ಮಾಡಿ ಈಗ ಶುರು ಮಾಡಿ ಬಂದು ಮೇಲೆ ಹೋಗಿ ತಲೆಗಟ್ಟನ್ನು ನೇರವಾಗಿ ಕೊಟ್ಟು ಇಲ್ಲಿಗೆ ನಿಲ್ಲಿಸಬೇಕು ನೋಡಿ ಈಗ ಸೊನ್ನೆ ಕೊಟ್ಟು ಮತ್ತೆ ಕೆಳಗೆ ಇಳಿದು ಮತ್ತೆ ಇಲ್ಲಿಗೆ ಸೇರಿಸಿ ಮೇಲೆ ಬಂದು ಹೀಗೆ ತಲೆಗಟ್ಟನ್ನು ಕೊಡಬೇಕು ಇದೇನಿದು ಹಾ ಅಕ್ಷರ ಹಾ ನೋಡಿ ಹೀಗೆ ಶುರು ಮಾಡಿ ಹೀಗೆ ಮಾಡಿ ತಲೆಗಟ್ಟಲ್ಲಿ ನಿಲ್ಲಿಸಿದಾಗ ಹಾ ಅನ್ನೋ ಅಕ್ಷರವನ್ನು ನಾವು ಕಲ್ತ್ವಿ ಈಗ ಮುಂದಿನ ಅಕ್ಷರ ಏನು ಪುಟಾಣಿಗಳ ಶೇ ನೋಡಿ ಇದನ್ನು ಸೊನ್ನೆಯಿಂದ ಕೊಟ್ಟು ಹೀಗೆ ಬಂದು ತಲೆ ಮೇಲೆ ಬಂದು ಹೀಗೆ ನೋಡಿ ಇಲ್ಲಿ ತೋರಿಸ್ತೀನಿ ಹೀಗೆ ಬಂದು ಹೀಗೆ ನೋಡಿ ಶಾ ಹೀಗೆ ಬಂದು ಹೀಗೆ ಬಂದು ಇಲ್ಲಿಗೆ ಬಂದು ಮತ್ತೆ ಸೊನ್ನೆ ಕೊಟ್ಟು ಮೇಲೆ ಹೋಗಿ ಇಲ್ಲಿ ಪುಟಾಣಿ ತಲೆಗಟ್ಟನ್ನು
ಕೊಡಬೇಕು ಇದು ಶ ಈಗ ನೋಡಿ ಮಕ್ಕಳ ಶ ಇನ್ನೊಂದ ಸಲ ತೋರಿಸ್ತೀನಿ ಶ ಕಾಣಿಸ್ತಾ ನೋಡಿ ಈಗ ಬಂದು ಈಗ ಬಂದು ಈಗ ಬಂದು ತಲೆಗಟ್ಟನ್ನ ಚಿಕ್ಕದಾಗಿ ಕೊಟ್ರೆ ಶ ಅಕ್ಷರ ಈ ಮುಂದಿನ ಅಕ್ಷರ ಶೆ ಅಂತೀವಿ ಇದನ್ನ ಶ ಇದು ಕೂಡನು ಶ ಸ್ವಲ್ಪ ಉಚ್ಚಾರಣೆಯಲ್ಲಿ ನಾವು ವ್ಯತ್ಯಾಸ ಇದೆ ಇದು ಪಾತರ ಹೀಗೆ ಬರ್ದು ಈಗ ಸೊನ್ನೆ ಕೊಟ್ಟು ಮತ್ತೆ ತಲೆಗಟ್ಟು ನೋಡಿ ಇಲ್ಲಿಂದ ಶುರು ಮಾಡಿ ಬಾಣದ ಗುರುತು ಇಲ್ಲಿ ಬಂದು ಮತ್ತೆ ನಿಲ್ಲಬೇಕು ಇಲ್ಲ ಸೊನ್ನೆ ಕೊಟ್ಟು ಇದಕ್ಕೆ ತಲೆಗಟ್ಟನ್ನು ಕೊಟ್ಟು ಇಲ್ಲಿ ಗೆರೆ ಎಳಿತೀವಿ ಇದು ಶ ನೋಡಿ ಹೀಗೆ ಬಂದು ಹೀಗೆ ಬಂದು ಹೀಗೆ ಬರ್ದಾಗ ಇದು ಶ ನೋಡಿ ಈ ತರ ಬರ್ದು ತಲೆಗೆ ಸೊನ್ನೆ ಕೊಟ್ಟು ಪಾ ಇದು ಬರ್ದು ಇಲ್ಲಿಂದ ಹೀಗೆ ಕೊಟ್ಟರೆ ಶ ಅಂತ ಕರಿತೀವಿ ಮಕ್ಕಳು ಈಗ ಆಯ್ತಲ್ವಾ ಈಗ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಸಲ ನೋಡಿ ಹೀಗೆ ಬರೆದು ಇಲ್ಲಿ ನಿಲ್ಲಿಸಿ ಶ ಅಂತ ಬರೀಬೇಕು ಇದು ಶ ಅಂತ ಕರಿತೀವಿ ಗೊತ್ತಾಯ್ತಲ್ವಾ ಮಕ್ಕಳ ಈಗ ಒಂದು ಸಲ ಎಲ್ಲ ನೋಡ್ಕೊಂಡ್ರಿ ಅಲ್ವಾ ಒಂದು ಸಲ ಹೇಳ್ಕೊಡ್ತೀನಿ ನೋಡಿ ಓ ಔ ಹ ಶೇ ಶ ಇದು ಶೇ ಶ ಗೊತ್ತಾಯ್ತಲ್ವಾ ಮಕ್ಕಳ ಹಾಂ ಮುಂದಿನ ಪುಟವನ್ನು ತೆಗೆಯೋಣ ಮುಂದಿನ ಪುಟದಲ್ಲಿ ಯಾವ ರೀತಿಯಾಗಿ ನಾವು ಬರೀಬೇಕು ಅನ್ನೋದನ್ನು ನಮಗೆ ಗೊತ್ತಿದೆ ಆದರೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ ಡಬ್ಬಲ್ ಲೈನಲ್ಲಿ ಬರೆಯೋದು ನೋಡಿ ಮಕ್ಕಳ ಎರಡು ಗೆರೆಗೆ ತಾಕ್ಸಿ ಓ ಅಂತ ಬರೀಬೇಕು ನೋಡಿ ಔ ಹೀಗೆ ಬರೆದು ಬರೀಬೇಕು ಹಾ ನೋಡಿ ಹಾ ನೋಡಿ ಶೇ ಸೊನ್ನೆ ಕೊಟ್ಟು ತಲೆಗಟ್ಟ ಮೇಲೆ ಶ ನೋಡಿ ಹೀಗೆ ಬರೆದು ಇದನ್ನು ನಿಲ್ಲಿಸ್ಬೇಕು ಹಾಂ ಈಗ ನೋಡಿ ಮಕ್ಕಳ ಈಗ ಈ ಪದಗಳನ್ನು ನಾನು ಹೇಳ್ಕೊಡೋದನ್ನು ಒಂದ್ಸಲ ಹೇಳ್ತೀನಿ ನೋಡಿ ಓದೋಣ ಅಕ್ಷರಾಭ್ಯಾಸದಲ್ಲಿ ಅಕ್ಷರಾಭ್ಯಾಸ ಓದಿಸ್ತೀನಿ ಅಭ್ಯಾಸ ನಾನು ಓದೋದನ್ನು ಹೇಳಿ ಓಟ 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 ಓಲಗ ಔಡಲ ಔಡಲ ಔರಸ ಔರಸ ಹರ ಹ ದ ಹದ ಹಯ ಹಯ ಹವಳ ಹವಳ ಶಕ 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 ಶರ 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 ಶಕಟ ಶಕಟ ಶಯನ ಶಯನ ಶಬರ ಶಬರ ಈ ಪದ ನೋಡಿ ಉಷ ಉಷ ಗೊತ್ತಾಯ್ತಲ್ವ ಮಕ್ಕಳ ಉಷ ಉಷ ಹಾಂ ಓಟ ಹಯ ಶರ ಔಡಲ ಹಾಂ ಈ ಪದಗಳನ್ನೆಲ್ಲ ಓದಬೇಕು ಓದ್ಬಿಟ್ಟು ಮಕ್ಕಳ ನೋಡಿ ನಾಳೆ ಅಸೈನ್ಮೆಂಟಲ್ಲಿ ಮಕ್ಕಳ ಇಲ್ಲಿಂದ ಈ ಪುಟ ನೋಡಿ ನೀವು ಇದನ್ನೆಲ್ಲ ಬರೀಬೇಕು ಪುಟದ ಸಂಖ್ಯೆ ಇಲ್ಲಿಂದ ಶುರು ಮಾಡಬೇಕು ಅರವತ್ತು ಇಲ್ಲಿಂದ ಶುರು ಮಾಡಿ ಪುಟಾಣಿಗಳ ಮುಂದಿನ ಪುಟ ಇದನ್ನು ಬರೀಬೇಕು ನಾನು ಯಾವುದ್ಯಾವ್ದು ಗೆರೆ ಹಾಕಿದ್ದೀನಿ ಅದೆಲ್ಲ ಬರೀಬೇಕು ರೈಟ್ ಮಾರ್ಕ್ ಹಾಕಿದ್ದೀನಿ ನೋಡಿ ಇದು ಬರೀಬೇಕು ಇದು ಬರೆದು ಇಲಿ ಇದೆ ಅಲ್ವಾ ಇಲಿಗೆ ಬಣ್ಣ ಹಾಕಬೇಕು ಯಾವ ಬಣ್ಣ ಹಾಕಬೇಕು ಕಪ್ಪು ಬಣ್ಣ ಹಾಕಬೇಕು ಇಲಿಗೆ ನಿಮ್ಮ ಹತ್ರ ಕಪ್ಪು ಬಣ್ಣ ಇಲ್ಲಾಂದರೆ ಪೆನ್ಸಿಲಿಂದನೇ ಬಣ್ಣ ಹಾಕಿ ಪುಟಾಣಿಗಳ ಇಲ್ಲಿಗೆ ಅಸೈನ್ಮೆಂಟ್ನ ಒಂದನೇ ತರಗತಿ ಅಸೈನ್ಮೆಂಟ್ಗೆ ಕಳಿಸ್ಕೊಡ್ಬೇಕು ಗ್ರೂಪ್ಗೆ ಕಳಿಸ್ಕೊಡಿ ಪುಟಾಣಿಗಳ ತಪ್ಪದೇ ನೀವೇನು ಮಾಡಬೇಕು ಗೊತ್ತಾ ಅಕ್ಷರಾಭ್ಯಾಸ ಎಷ್ಟು ಆರು ಮತ್ತು ನಿಮ್ಮ ಹೆಸರು ಇದನ್ನು ತಪ್ಪದೇ ಬರೀಬೇಕು ಬರೆದು ಕಳಿಸ್ತೀರಾ ಅಲ್ವಾ ವಂದನೆಗಳು ಮಕ್ಕಳ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ